ಕಟ್ಟೋ ವೇಳೆಯಲ್ಲೇ ಮದುವೆ ಮುರಿದು ಬಿದ್ದಿರುವಂತಹ ಪ್ರಕರಣ ಪ್ರಿಯಕರ ಬಂದು ನಾನು ಆಕೆಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಆಕೆಯನ್ನೇ ಮದುವೆ ಆಗುವುದು ಅಂತ ಹೇಳ್ತಿದ್ದ ಹಾಗೆ ವರ ಮದುವೆಯನ್ನ ನಿರಾಕರಿಸಿ ಹೊರಟಿದ್ದಾರೆ ಸದ್ಯ ಪ್ರಿಯಕರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಾಳಿ ಕಟ್ಟೋ ವೇಳೆಯಲ್ಲಿ ಮದುವೆ ಮುರ್ದು ಬಿದ್ದಿರುವಂತಹ ಪ್ರಕರಣ ಇದು ಮದುವೆ ಮಂಟಪಕ್ಕೆ ಪ್ರಿಯಕರ ಎಂಟ್ರಿ ಕೊಟ್ಟ ತಾಳಿ ಕಟ್ಟಿಸ್ಕೊಳ್ಬೇಕು ಅನ್ನೋ ಹೊತ್ತಿಗೆ ಪ್ರಿಯಕರ ತಾಳಿಯನ್ನ ಕಿತ್ಕೊಂಡ ಬೇಲೂರು ಪಟ್ಟಣದ ಒಕ್ಕಲಿಗರ ಸಂಘದ ಮಂಟಪದಲ್ಲಿ ನಡ್ತಾ ಇದ್ದಂತಹ ಮದುವೆ ಇದಾಗಿದೆ ಬೇಲೂರಿನ ಯುವತಿಗೂ ಶಿವಮೊಗ್ಗದ ಯುವಕನಿಗೂ ಮದುವೆ ನಿಶ್ಚಯವಾಗಿತ್ತು ಇನ್ನೇನು ಮುಹೂರ್ತ ಕೂಡ ಸಮಯಕ್ಕೆ ಬಂದಿತ್ತು ಈ ವೇಳೆ ಯುವತಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರಿಯಕರ ಎಂಟ್ರಿ ಕೊಟ್ಟದ ಕೂಡಲೇ ಪ್ರಿಯಕರ ಮತ್ತು ಆಕೆಯ ಒಂದು ವಿಚಾರವನ್ನು ವಿಚಾರವನ್ನ ಗಮನಿಸಿಕೊಂಡು ವರ ಮದುವೆಯನ್ನು ನಿರಾಕರಿಸಿ ಅಲ್ಲಿಂದ ಹೊರಟಿದ್ದಾರೆ ನಂತರ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಅಂದ್ರೆ ಬೇಕಂತ ಏನಾದ್ರು ಅವರಿಬ್ರು ಹುಡುಗ ಹುಡುಗಿ ಮಾತಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದಾರಾ ಏನು ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮದ್ವೆ ಮಂಟಪದಲ್ಲಿ ಪರಿಸ್ಥಿತಿ ಹೇಗಾಯ್ತು ಅಕ್ಷಣ ದಿವ್ಯಜೋತಿ ಬೇಲೂರು ಮೂಲದ ತೇಜಸ್ವಿನಿ ಹಾಗೂ ಶಿವಮೊಗ್ಗ ಮೂಲದ ಪ್ರಮೋದ್ ಕೊಂಬೋರಮ್ ಅವರಿಗೆ ಇಂದು ಮದುವೆ ನಿಶ್ಚಯ ಇರುತ್ತೆ ಬೇಲೂರಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಇಂದು ಮದುವೆ ನಡೀಬೇಕಾಗಿರುತ್ತೆ ಎಲ್ಲ ರೀತಿಯ ತಯಾರಿಗಳು ಹಾಗೆ ನೀನು ತಾಳಿ ಕಟ್ಟುವಂತಹ ಒಂದು ಸಂದರ್ಭದಲ್ಲಿ ಏನು ನವೀನ್ ಎಂಬ ಯುವಕ ಬಂದು ಮದುವೆಗೆ ಅಡ್ಡಿಯನ್ನು ಪಡಿಸಿ ತಾಳಿ ಕಟ್ಟುವುದನ್ನು ಕೆಲ ಕೆಲಕಾಲ ಕಲ್ಯಾಣ ಮಂಟಪದಲ್ಲಿ ಗೊಂದಲದ ವಾತಾವರಣ ಸಹ ನಿರ್ಮಾಣ ಈ ಸಂದರ್ಭದಲ್ಲಿ ನವೀನ್ ಜೊತೆ ಏನು ತೇಜಸ್ವಿನಿ ಪೋಷಕರು ಮಾತಿಗೆ ಚಕಮಕಿ ನಡೆಯುತ್ತೆ ಆ ಸಂದರ್ಭದಲ್ಲಿ ನವೀನ್ ಆಕೆ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಹಾಗಾಗಿ ನಾನೇ ಅವಳಿಗೆ ಮದುವೆ ನನ್ನ ಜೊತೆ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡ್ತಾರೆ ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ನವೀನ್ ಹಾಗೂ ಯುವತಿ ತೇಜಸ್ವಿನಿಯನ್ನ ಪೊಲೀಸ್ ಠಾಣೆಗೆ ಕರೆದೊಯ್ತಾರೆ ಪೊಲೀಸ್ ಠಾಣೆಗೆ ಕರೆದೊದಂತಹ ಸಂದರ್ಭದಲ್ಲಿ ನಿಜಾಂಶ ಬಯಲಾಗಿರ್ತಕ್ಕಂಥದ್ದು ತೇಜಸ್ವಿನಿ ಹಾಗೂ ನವೀನ್ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ತೇಜಸ್ವಿನಿ ಅದನ್ನ ಪೋಷಕರಿಗೆ ಹೇಳಲಾಗದೆ ನವೀನ್ಗೆ ಹೇಳಿ ಮದುವೆಯನ್ನು ನಿಲ್ಲಿಸುವಂತ ಸಹ ಹೇಳಿರ್ತಾಳೆ ನೆನ್ನೆ ರಾತ್ರಿಯೂ ಸಹ ನವೀನ್ಗೆ ಮೆಸೇಜ್ ಅನ್ನ ಮಾಡಿ ನನ್ನ ಕೈಲಿ ಆಗ್ತಾ ಇಲ್ಲ ಬೇಗ ಬಂದು ನೀನು ಮದುವೆನ ಅಂತ ಹೇಳಿರ್ತಾರೆ ಅದೇ ರೀತಿ ನವೀನ್ ಬಂದು ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನ ನಿಲ್ಲಿಸ್ತಾನೆ ಇದು ಪೊಲೀಸರ ತನಿಖೆ ವೇಳೆ ಬಯಲಾಗಿರ್ತಕ್ಕಂಥ ಎಲ್ಲ ದೃಶ್ಯಗಳನ್ನು ನೋಡಿದಂತಹ ಪ್ರಮೋದ್ ಕುಮಾರ್ ನನಗೆ ಈ ಮದುವೆ ಬೇಡ ಅಂತ ಹೇಳಿ ಹೊರಟೋಗಿರ್ತಕ್ಕಂಥದ್ದು ಇನ್ನು ಈ ತೇಜಸ್ವಿನಿ ಏನಿದ್ರೆ ಈಗ ಅವರು ನಾನೀಗ ಈಗ ಪ್ರಮೋದ್ ಕುಮಾರ್ ಮದುವೆ ಆಗಲ್ಲ ಹಾಗೆ ಏನು ಪ್ರಿಯಕರ ನವೀನ್ ಸಹ ಮದುವೆ ಆಗಲ್ಲ ಅಂತ ಹೇಳಿ ಈಗ ಪಟ್ಟು ಹಿಡಿದು ಕೂತಿರ್ತಕ್ಕಂಥದ್ದು ಪೊಲೀಸರು ಆಕೆ ಜೊತೆ ಮಾತುಕತೆಯನ್ನು ನಡೆಸಿ ನವೀನ್ ಜೊತೆ ಮದುವೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮತ್ತೊಂದೆಡೆ ತೇಜಸ್ವಿನಿ ಪೋಷಕರು ಸಹ ನವೀನ್ಗೆ ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಿದ್ರೆ ಆದರೆ ತೇಜಸ್ವಿನಿ ಈಗ ನಾನು ಯಾರನ್ನು ಆಗಲ್ಲ ಅಂತ ಹೇಳಿ ಒಂದು ರೀತಿಯ ಹೈ ಡ್ರಾಮಾವನ್ನ ಮಾಡತಕ್ಕಂಥದ್ದು ತೇಜಸ್ವಿ ಪ್ಲಾನ್ ಇಂದಲೇ ಈಗ ಮದುವೆ ಮುರಿದು ಬಿದ್ದಿರ್ತಕ್ಕಂಥದ್ದು ಜ್ಯೋತಿ ಅಲ್ಲ ಆಕೆನೇ ಆತನನ್ನ ಕರೆಸ್ಕೊಂಡು ಆಮೇಲೆ ಮನೆಯವರೆಲ್ಲ ಒಪ್ಕೊಂಡ ಮೇಲೆ ಈಗೇನದು ಉಲ್ಟಾ ಹೊಡಿತಾ ಇರೋದು ಇದೇನಕಂತೆ ಹೌದು ದಿವ್ಯಾ ಏನು ನವೀನ್ ಹಾಗೂ ತೇಜಸ್ವಿನಿ ಹಲವು ತಿಂಗಳಿನಿಂದ ಪ್ರೀತಿಯನ್ನು ನಡೆಸ್ತಾ ಇರ್ತಾಳೆ ಏನು ತೇಜಸ್ವಿನಿ ಖಾಸಗಿ ಕಾಲೇಜಿನ ಕಂಪ್ಯೂಟರ್ ಟೀಚರ್ ಯಾರು ಆಗ್ತಾರೆ ಆದರೆ ಆ ಪ್ರೀತಿಯ ವಿಚಾರವನ್ನು ಮನೆಯವರ ಬಳಿ ಮುಚ್ಚಿಡ್ತಾರೆ ತಾನು ಮದುವೆ ಆಗ್ತಕ್ಕಂತಹ ಪ್ರಮೋದ್ ಕುಮಾರ್ ಇದನ್ನು ಆತನ ಬಳಿಯೂ ಸಹ ಹೇಳಿರಲ್ಲ ಆದರೆ ಆತನೊಂದಿಗೆ ಮದುವೆ ಆಗುವಂಥ ಒಂದು ನಾಟಕವನ್ನು ಮಾಡಿರ್ತಾಳೆ ಈ ಮದುವೆಯನ್ನು ಅಂತ ಹೇಳಿ ಪ್ರಿಯಕರ ನವೀನ್ಗೆ ನಿನ್ನೆ ರಾತ್ರಿ ಮೆಸೇಜನ್ನು ಮಾಡಿರ್ತಾಳೆ ಅಲ್ಲದೆ ಫೋನ್ ಕರೆಯನ್ನು ಸಹ ಮಾಡಿರ್ತಾಳೆ ಇದರಿಂದ ಬಂದಂತಹ ಕಲ್ಯಾಣ ಮೂಡಗುವಂಥ ನವೀನ್ ಮದುವೆಯನ್ನು ನಿಲ್ಲಿಸ್ತಾನೆ ಆದರೆ ಈಗ ಹೊಸ ಐ ಡ್ರಾಮಾವನ್ನು ತೇಜಸ್ವಿನಿ ಆಡ್ತಾ ಇರ್ತಕ್ಕಂಥ ನನಗೆ ಯಾರ ಜೊತೆ ಮದುವೆ ಬೇಡ ನಾನು ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸ್ ಠಾಣೆಯಲ್ಲಿ ಪೋಷಕರು ಹಾಗೂ ಪೊಲೀಸರು ಆಕೆಯ ಮನವನ್ನ ಒಲಿಸಿ ನವೀನ್ ಜೊತೆ ಮದುವೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದ್ರೆ ತೇಜಸ್ವಿನಿ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲದೆ ನವೀನ್ ನನಗೆ ಗೊತ್ತೇ ಇಲ್ಲ ಅಂತ ಕೆಲಕಾಲ ಮತ್ತೊಂದು ನಾಟಕವನ್ನ ತೆಗೆದಿದ್ಲು ಆ ಸಂದರ್ಭದಲ್ಲಿ ನವೀನ್ ಏನು ತೇಜಸ್ವಿನಿ ಮಾಡಿರ್ತಕ್ಕಂತಹ ಮೆಸೇಜ್ಗಳನ್ನೆಲ್ಲ ಪೊಲೀಸರ ಮುಂದಿಟ್ಟಾಗ ಸತ್ಯಾಂಶ ಬಯಲಿಗೆ ಬಂದಿರತಕ್ಕಂಥದ್ದು ಮಾಹಿತಿಗೆ